ನೆಕ್ಸ್ಟ್ ಬರೋ ಪ್ಯಾನ್ ಇಂಡಿಯಾ ಸಿನಿಮಾಗಳಿಗೆ ಒಂದು ಐಡಿಯಾ ಕೊಡ್ತೀನಿ ನೋಡಿ ಕರ್ನಾಟಕದಲ್ಲಿ ಬಿಟ್ಟಿ ಪ್ರಮೋಷನ್ ಸಿನಿಮಾಗೆ ಆಗಬೇಕಾ ಹಾಗಿದ್ರೆ ಕನ್ನಡಕ್ಕೆ ಡಬ್ ಮಾಡಿ ಆದರೆ ರಿಲೀಸ್ ಮಾಡಬೇಡಿ ಆವಾಗ ಈ ಥರ ಒಂದು ಎನ್ವಾರ್ಮೆಂಟ್ ಕ್ರಿಯೇಟ್ ಆಗಿ ಒಂದು ಒಳ್ಳೆ ಪ್ರಮೋಷನ್ ನಿಮ್ಮ ಸಿನಿಮಾಗೆ ಸ್ಪೆಷಲಿ ತೆಲುಗು ಸಿನಿಮಾಗೆ ಆಗುತ್ತೆ ಎಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರ ನನ್ನ ಪ್ರಕಾರ ನಾನು ಆಲ್ರೆಡಿ ಪುಷ್ಪಾ ಸಿನಿಮಾನ ನೋಡಿದ್ದೀನಿ ಹೇಗೆ ಏನು ಅಂತ ವಿಡಿಯೋದಲ್ಲಿ ಹೇಳಿದ್ದೀನಿ ನೀಟಾಗಿ ವಿಡಿಯೋನ ನೋಡಿ ನಿಮಗೆ ಅರ್ಥ ಆಗುತ್ತೆ ಸಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಏನೂ ಕೇಳೋಕ್ಕೆ ಹೋಗಲ್ಲ ಆದರೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಎರಡು ಇನ್ಸ್ಟಾಗ್ರಾಮ್ ಲಿಂಕ್ ಮತ್ತು ಟ್ವಿಟ್ಟರ್ ಲಿಂಕ್ನ ಕೊಟ್ಟಿರ್ತೀನಿ ದಯವಿಟ್ಟು ನಮ್ಮ ನಿಮ್ಮ ಕನ್ನಡಾಭಿಮಾನವನ್ನು ಅಲ್ಲಿ ತೋರಿಸಿದ್ರೆ ಚೇಂಜಸ್ ಆಗ್ಬೋದು ಮೇಜರ್ ಕಂಟೆಂಟ್ ವಿಚಾರಕ್ಕೆ ಬಂದರೆ ಪುಷ್ಪ ಸ್ವಾಭಿಮಾನಿ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದು ಮೇಜರ್ ಆಗಿ ಮೂರು ಕಾರಣದಿಂದ ಒಂದು ಗಿಚ್ಚಿಬಾಬು ಸ್ಟೇಟ್ಮೆಂಟ್ ಎರಡು ರಶ್ಮಿಕಾ ಮಂಗನ ಡಬ್ಬಿಂಗ್ ಮೂರು ಕರ್ನಾಟಕದಲ್ಲಿ ಕನ್ನಡನೇ ರಿಲೀಸ್ ಮಾಡದೇ ಇರೋದು ಈ ಮೂರು ಕಾರಣನ ಡೀಟೇಲ್ ಆಗಿ ನೋಡೋಣ ಬನ್ನಿ ಫಸ್ಟ್ ಗಿಚ್ಚಿ ಒಬ್ಬ ಕೊಟ್ಟ ಕಂಪ್ಯಾರಿಸನ್ ಸ್ಟೇಟ್ಮೆಂಟ್ ದಟ್ ಇಸ್ ಒನ್ ಪುಷ್ಪ ಇಸ್ ಈಕ್ವಲ್ ಟು ಟೆನ್ ಕೆ ಜಿ ಎಫ್ ಇಂದ ಕೆ ಜಿ ಎಫ್ ಫ್ಯಾನ್ಸ್ ಅನ್ ಕನ್ನಡಿಗರು ಆಗಿದ್ರು ಆ್ಯಂಡ್ ನಾನು ಕೂಡ ಆಲ್ರೆಡಿ ಕೆ ಜಿ ಎಫ್ನ ಮೂವತ್ತಕ್ಕೂ ಹೆಚ್ಚು ಬಾರಿ ನೋಡಿದ್ದೀನಿ ಅಂದಮೇಲೆ ನಾನು ಮೂರು ಸಲ ಪುಷ್ಪನ ನೋಡಿದ್ದೀನಿ ಆಯ್ತು ಅಲ್ವಾ ಯಸ್ ಇದೇ ರೀತಿ ನಾನು ಪುಷ್ಪನ ನೋಡಿದ್ದೀನಿ ಸೆಕೆಂಡ್ ರಶ್ಮಿಕಾ ಅವರ ಡಬ್ಬಿಂಗ್ ಸಿ ಇವರೇ ಒಂದು ಬಿಗ್ ಎಕ್ಸಾಂಪಲ್ ನಮಗೆ ಕರ್ನಾಟಕದಲ್ಲಿದ್ದು ಕನ್ನಡ ಗೊತ್ತಿದ್ರು ನೌಟಂಕಿ ಆಡೋ ಜನ ಇದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಇವರೇ ದೊಡ್ಡ ಉದಾಹರಣೆ ಕನ್ನಡ ಬರುತ್ತೆ ಆದರೆ ಬೇರೆ ಭಾಷೆಯ ಮೇಲೆ ವ್ಯಾಮೋಹನೋ ಅಥವಾ ಏನೋ ನನಗೆ ಗೊತ್ತಿಲ್ಲ ಆದರೆ ಅವರು ಕನ್ನಡದಲ್ಲಿ ಡಬ್ ಮಾಡದೇ ಇರೋದು ಬೇಜಾರಾಯಿತು ಥರ್ಡ್ ಕರ್ನಾಟಕದಲ್ಲಿ ಕನ್ನಡ ವರ್ಷನ ರಿಲೀಸ್ ಮಾಡದೇ ಇರೋದು ಅಲ್ಲ ಮೂವಿ ಟೀಮ್ಗೆ ನನ್ನ ಕ್ವಶನ್ ಪುಷ್ಪಾನ ಕನ್ನಡಕ್ಕೆ ಡಬ್ ಮಾಡಬೇಕಾದ್ರೆ ಕರ್ನಾಟಕದಲ್ಲಿ ರಿಲೀಸ್ ಮಾಡೋಕೆ ಅಂತ ಡಬ್ ಮಾಡಿದ್ರ ಅಥವಾ ಯಾವ್ದಾದ್ರು ಫಾರಿನ್ ಕಂಟ್ರಿದ್ ರಿಲೀಸ್ ಮಾಡೋಕೆ ಡಬ್ ಮಾಡಿದ್ರಾ ದಯವಿಟ್ಟು ಆನ್ಸರ್ ಮಾಡಿ ಇದಕ್ಕೆಲ್ಲ ಮೇಜರ್ ಕಾರಣ ಇಷ್ಟೇ ಗೈಸ್ ಮೂವಿ ಟೀಮೋರ್ಗೆ ತೆಲುಗು ವರ್ಷನ್ ಕಲೆಕ್ಷನ್ ಜಾಸ್ತಿ ಬೇಕು ಆ್ಯಂಡ್ ಕರ್ನಾಟಕದ ಡಿಸ್ಟ್ರಿಬ್ಯೂಟರ್ಸ್ಗೆ ಭಾಷಾಭಿಮಾನಕ್ಕಿಂತ ದುಡ್ಡು ಬೇಕು ಸೊ ಈ ಕೆಲಸನ ಮಾಡಿದ್ದಾರೆ ಅದೇ ಈ ಥರ ತಮಿಳ್ನಾಡಲ್ಲೋ ಅಥವಾ ಕೇರಳದಲ್ಲೋ ಮಾಡಲಿ ಜನ ಮೂಸು ನೋಡಲ್ಲ ಹೇಳ್ತೀನಲ್ಲ ಸ್ಪೆಷಲಿ ತಮಿಳ್ನಾಡಲ್ಲಿ ರಿಲೀಸ್ ಮಾಡಂಗಿದ್ರೆ ತಮಿಳ್ಗೆ ಡಬ್ ಮಾಡು ಇಲ್ಲ ಬಿಡು ಅಷ್ಟೇ ಇನ್ನೂ ಕೆಲವೊಬ್ರು ಇರ್ತಾರೆ ಒರಿಜಿನಲ್ ಲ್ಯಾಂಗ್ವೇಜಲ್ಲಿ ನೋಡಿದ್ರೇ ಮಜಾ ಅಂತ ಅನ್ನೋರು ಸೊ ಅಂಥವ್ರಿಗೆ ನಾನೇನು ಹೇಳೋಕ್ಕಾಗಲ್ಲ ಅಂಥವ್ರಿಂದನೇ ಈ ಸ್ಥಿತಿ ಬಂದಿದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇನ್ನು ಕೆಲವೊಬ್ರು ಹೇಳೋದು ನೋಡಬೇಕು ಯಾಕೆ ಈ ಥರ ಮಾಡ್ತಾ ಇದೀರಾ ಕನ್ನಡದವ್ರು ಎಲ್ಲದರಲ್ಲೂ ಇನ್ಸೆಕ್ಯೂರ್ ಫೀಲ್ ಆಗ್ತೀರಾ ನಾವು ಕೆ ಜಿ ಎಫ್ಗೆ ಎಷ್ಟೊಂದು ಸಪೋರ್ಟ್ ಮಾಡಿದ್ದೀವಿ ಅಂತ ಗುರು ನೀವು ಕೆ ಜಿ ಎಫ್ಗೆ ಮಾತ್ರ ಸಪೋರ್ಟ್ ಮಾಡಿರೋದು ನಿಮ್ಮ ಅರ್ಧ ತೆಲುಗು ಸಿನಿಮಾಗಳು ಉದ್ಧಾರ ಆಗಿರೋದೇ ಕರ್ನಾಟಕದಲ್ಲಿ ನಾವು ತೆಲುಗು ಸಿನಿಮಾಗಳಿಗೆ ಯಾವ ಕಾಲದಿಂದ ಸಪೋರ್ಟ್ ಮಾಡಿದ್ದೀವಿ ಅಂತ ಫಸ್ಟ್ ತಿಳ್ಕೊಂಡು ಆಮೇಲೆ ಮಾತಾಡ್ತೀವಿ ಅಂಡ್ ಪದೇ ಪದೇ ತೆಲುಗು ಫಿಲ್ಮ್ ಮೇಕರ್ಸ್ ಮೇಲೆ ಈ ತರ ಮಾಡ್ತಿದ್ದಾರೆ ಕನ್ನಡದವರು ಅಂತ ಬರ್ತಿದೆ ಮಾತುಗಳು ಗುರು ಸುಮ್ ಸುಮ್ಮನೆ ಏನಕ್ಕೆ ಬರುತ್ತೆ ಹೇಳು ತೆಲುಗು ಫಿಲ್ಮ್ ಮೇಕರ್ಸ್ ಮಾಡೋ ಇಂಥ ಘನಂದಾರಿ ಕೆಲಸಕ್ಕೆ ಈ ತರ ರಿಯಾಕ್ಟ್ ಮಾಡಿದೆ ಇನ್ನ ಮನೆ ಕರೆದು ಮಠ ಊಟ ಹಾಕ್ಬೇಕಾ ಗಾಯಸ್ ನೋಡಿ ಈಗೀಗ ಕನ್ನಡದಲ್ಲಿ ಡಬ್ಬಿಂಗ್ ಶುರುವಾಗಿದೆ ಸ್ಟಾರ್ಟಿಂಗ್ ಅಲ್ಲೇ ಇದನ್ನೆಲ್ಲ ಅವಾಯ್ಡ್ ಮಾಡಿ ಕಂಟ್ರೋಲ್ಗೆ ತಗೊಂಡ್ರೆ ಕನ್ನಡ ಸಿನಿಮಾ ಅನ್ನೋದು ಉದ್ದಾರ ಆಗುತ್ತೆ ಇಲ್ಲ ಅಂದರೆ ದುಡ್ಡಿನ ಆಸೆಗೆ ಕೆಲವೊಂದು ಕಿತ್ತೋದು ನನ್ನ ಮಕ್ಕಳಿಂದ ಕನ್ನಡ ಸಿನಿಮಾಗಳಿಗೆ ನೆಕ್ಸ್ಟ್ ಕರ್ನಾಟಕದಲ್ಲೇ ಥಿಯೇಟರ್ಗಳು ಸಿಗದೇ ಇರೋ ಹಾಗೆ ಆಗೋದಂತೂ ಫಿಕ್ಸ್ ಬರೆದಿಟ್ಕೊಳ್ಳಿ ಇಲ್ಲ ಇಲ್ಲಾಂದರೆ ವೀಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ ಇಷ್ಟೇ ನನಗೆ ಫಿಲ್ಮ್ ಮೇಲೆ ಈ ಡಿಸ್ಟ್ರಿಬ್ಯೂಟರ್ಸ್ ಮೇಲೆ ಜಿಗುಪ್ಸೇ ಬಂದೋಗಿದೆ ದಯವಿಟ್ಟು ನಾವುಗಳೇನಾದರೂ ಮಾಡೋವರೆಗೂ ಇದು ನಿಲ್ಲಲ್ಲ ಅವರು ಇನ್ಸ್ಟಾ ಆ್ಯಂಡ್ ಟ್ವಿಟ್ಟರ್ ಹ್ಯಾಂಡಲ್ಗಳಲ್ಲಿ ಹೋಗಿ ದಯವಿಟ್ಟು ಏನಾದರೂ ಮಾತಾಡಿ ಮೇ ಬಿ ಈ ವಿಡಿಯೋ ಡಿಲೀಟ್ ಆದರೂ ಆಗ್ಬೋದು ಗೊತ್ತಿಲ್ಲ ಸಿಗುವ ಮುಂದಿನ ವಿಡಿಯೋದಲ್ಲಿ ಬೈ ಆ್ಯಂಡ್ ಮೇಜರಾಗಿ ನನಗೆ ಪುಷ್ಪ ಸಿನಿಮಾದ ಮೇಲೆ ಯಾವುದೇ ಬೇಜಾರಿಲ್ಲ ಆದರೆ ಇವರು ಮಾಡಿರೋ ಈ ಕೆಲಸದ ಮೇಲೆ ಬೇಜಾರಿದೆ ಅಷ್ಟೇ